ಆಗ ಕಾಂಗ್ರೆಸ್ನ ಸರ್ಕಾರ ಇರಲಿಲ್ಲ ತಮಿಳುನಾಡಿನಲ್ಲಿ, ಬೇರೆ ಪಕ್ಷ ಸರ್ಕಾರ ಇತ್ತು, ಡಿಎಂಕೆ ಸರ್ಕಾರ ಇತ್ತು. ನೀವು ಪ್ರಯತ್ನನೇ ಮಾಡಲಿಲ್ಲ. ಈಗಲೂ ಕೂಡ ಹೋಗಿ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಗೋವಾದ ಟೀಮು ಡೆಲಿಗೇಷನ್ ಪ್ರಧಾನಮಂತ್ರಿಗಳಲ್ಲಿ ಭೇಟಿ ಮಾಡ್ತಾ ಇದ್ದಾರೆ. ಒಮ್ಮೆ ವಾಜಪೇಯಿ ಅವರಿದ್ದಾಗ ಪರ್ಮಿಷನ್ ಕೊಟ್ಟಿದ್ರು, ಜ್ಞಾಪಕ ಇದೆ ಕೋನರೆಡ್ಡಿ, ಎಚ್ ಕೆ ಪಾಟೀಲ್. ಮತ್ತೆ ಎರಡೇ ತಿಂಗಳಲ್ಲಿ ವಾಪಸ್ ತಗೊಂಡ್ಬಿಟ್ರು ಪರ್ಮಿಷನ್. ಎರಡೇ ತಿಂಗಳು ಜನಗಳಿಗೆ ಸುಳ್ಳು ಹೇಳ್ತಾ ಇದ್ದೀರಾ. 2018ರಲ್ಲಿ ಯಡಿಯೂರಪ್ಪ ಏನ್ ಹೇಳಿದ್ರು ಇದೇ ಮೈದಾನದಲ್ಲಿ, ನಾವು ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಮಹದಾಯಿ ಯೋಜನೆಯ ವಿವಾದವನ್ನು ಬಗೆಹರಿಸಿ ಆ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಹೌದಲ್ಲ ಯಡಿಯೂರಪ್ಪನವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ರಕ್ತದಲ್ಲಿ ಬರ್ಕೊಡ್ತೀನಿ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ಈ ಡೋಂಗಿ ದಳವನ್ನ ಬಿಟ್ಟು, ಜನರಿಗೆ ಸುಳ್ಳು ಹೇಳೋದನ್ನ ಬಿಟ್ಟು ಸತ್ಯ ಹೇಳ್ತಕ್ಕಂಥದ್ರ ಕಲ್ತ್ಕೊಳ್ರಿ ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಗ ಕಾಂಗ್ರೆಸ್ನ ಸರ್ಕಾರ ಇರಲಿಲ್ಲ ತಮಿಳುನಾಡಿನಲ್ಲಿ, ಬೇರೆ ಪಕ್ಷ ಸರ್ಕಾರ ಇತ್ತು, ಡಿಎಂಕೆ ಸರ್ಕಾರ ಇತ್ತು. ನೀವು ಪ್ರಯತ್ನನೇ ಮಾಡಲಿಲ್ಲ. ಈಗಲೂ ಕೂಡ ಹೋಗಿ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಗೋವಾದ ಟೀಮು ಡೆಲಿಗೇಷನ್ ಪ್ರಧಾನಮಂತ್ರಿಗಳಲ್ಲಿ ಭೇಟಿ ಮಾಡ್ತಾ ಇದ್ದಾರೆ. ಒಮ್ಮೆ ವಾಜಪೇಯಿ ಅವರಿದ್ದಾಗ ಪರ್ಮಿಷನ್ ಕೊಟ್ಟಿದ್ರು, ಜ್ಞಾಪಕ ಇದೆ ಕೋನರೆಡ್ಡಿ, ಎಚ್ ಕೆ ಪಾಟೀಲ್. ಮತ್ತೆ ಎರಡೇ ತಿಂಗಳಲ್ಲಿ ವಾಪಸ್ ತಗೊಂಡ್ಬಿಟ್ರು ಪರ್ಮಿಷನ್. ಎರಡೇ ತಿಂಗಳು ಜನಗಳಿಗೆ ಸುಳ್ಳು ಹೇಳ್ತಾ ಇದ್ದೀರಾ. 2018ರಲ್ಲಿ ಯಡಿಯೂರಪ್ಪ ಏನ್ ಹೇಳಿದ್ರು ಇದೇ ಮೈದಾನದಲ್ಲಿ ನಾವು ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಮಹದಾಯಿ ಯೋಜನೆಯ ವಿವಾದವನ್ನು ಬಗೆಹರಿಸಿ ಆ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಹೌದಲ್ಲ ಯಡಿಯೂರಪ್ಪನವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ರಕ್ತದಲ್ಲಿ ಬರ್ಕೊಡ್ತೀನಿ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ಈ ಡೋಂಗಿ ದಳವನ್ನ ಬಿಟ್ಟು, ಜನರಿಗೆ ಸುಳ್ಳು ಹೇಳೋದನ್ನ ಬಿಟ್ಟು ಸತ್ಯ ಹೇಳ್ತಕ್ಕಂಥದ್ರ ಕಲ್ತ್ಕೊಳ್ರಿ ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.